ಯಾವ ಸತ್ಯವೇದ ಯಾವ ಒಂದು ವಚನದ ಅಧ್ಯಾಯದ ಒಂದು ಅಡಿಯಲ್ಲಿ ಈ ಒಂದು ಪಾಠವನ್ನ ನಮಗೆ ಸಹೋದರರು ಕೊಡ್ತಾರೆ ಅಂದ್ರೆ ಒಂದು ಅರಸರು ಎರಡನೇ ಅಧ್ಯಾಯ ಸಂಪೂರ್ಣವಾಗಿ ಈ ಪಾಠ ಆದ ನಂತರ ದಯವಿಟ್ಟು ಓದ್ಬೇಕಂತ ಕೇಳ್ಕೊತೀನಿ ಒಂದು ಅರಸರು ಎರಡನೇ ಅಧ್ಯಾಯದ ಒಂದು ವಿಷಯವನ್ನ ನಾವು ಹಂಗೆ ನೋಡ್ಬೇಕಾದ್ರೆ ಸಹೋದರ ಸಹೋದರ್ರೆ ದಾವಿದನು ಸೋಲಮೋನನಿಗೆ ಕೊನೆಯದಾಗಿ ಹೇಳಿದಂಥ ಮಾತುಗಳು ಆತನು ಮರಣ ಹೊಂದುವ ಒಂದಷ್ಟು ದಿನಗಳ ಮುಂಚೆ ಸೋಲಮೂಲನ ಜೊತೆ ಆತನು ಮಾಡಿದ ಹಾಡಿದ ಮಾತುಗಳು ಅದರಲ್ಲಿ ಆತನಿಗೆ ದೇವರ ಬಗ್ಗೆ ಹೇಳಿದ್ದ ವಿಷಯಗಳು ಆ ರೀತಿಯ ಒಂದು ಕಾರ್ಯವನ್ನು ನೋಡಿದಾಗ ಆ ಅದೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾವಿದನು ಬಂದ ಹೊಂದುವ ಒಂದು ವಿಷಯ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ ಸೋಲಮೋನನು ಸಂಪೂರ್ಣವಾಗಿ ರಾಜ್ಯಭಾರವನ್ನ ಆಳ್ ಮಾಡ ರಾಜ್ಯಭಾರವನ್ನ ಅವನು ಮಾಡೋದಿಕ್ಕೆ ಅವನು ಪ್ರಾರಂಭಿಸಿದ ಒಂದು ವಿಷಯ ಕೂಡ ಈ ಎರಡನೇ ಅಧ್ಯಾಯದಲ್ಲಿ ನಾವು ನೋಡುವಂತದ್ದಾಗಿದೆ ಸೌಂದರ ಸೌಧರ ಸೊ ಈಗಿ ಈ ದಿನದ ಪಾಠದ ಒಂದು ಶೀರ್ಷಿಕೆ ಏನು ಅಂತ ನೋಡ್ಬೇಕಾದ್ರೆ ದಾವಿದನ ಮಗ ಮತ್ತೆ ದಾವಿದನ ಏನಂತ ಹೇಳ್ಬೋದು ಅಂದ್ರೆ ದಾವಿದನ ದೇವರು ಅಂತ ಕೂಡ ಹೇಳ್ಬೋದು ಅಥವಾ ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಡೇವಿಡ್ಸ್ ಸನ್ ಅಂಡ್ ಡೇವಿಡ್ಸ್ ಲಾರ್ಡ್ ಅಂತ ಬರ್ತದೆ ಸೊ ಡೇವಿಡ್ಸ್ ಲಾರ್ಡ್ ಅಂತ ಹೇಳ್ಬೇಕಾದ್ರೆ ಕರ್ತನು ಅಂತ ಕೂಡ ಹೇಳ್ಬೋದು ಸೊ ದಾವಿದನ ಮಗ ಮತ್ತು ದಾವಿದನ ಕರ್ತನು ಅನ್ನುವ ಒಂದು ವಿಷಯ ಸತ್ಯವೇದದಲ್ಲಿ ಅನೇಕ ಕಡೆ ಬರುವಂತದ್ದಾಗಿದೆ ಸೊ ಇದು ಹೇಳಿದಾಗಲೇ ನಮಗೆ ಸ್ಪಷ್ಟವಾಗಿ ಏನು ನಮ್ಮ ಒಂದು ಮನಸ್ಸಿಗೆ ಬರ್ತದೆ ಅಂತ ನೋಡ್ಬೇಕಾದ್ರೆ ಇದು ಕರ್ತನಾದ ಕ್ರಿಸ್ತನಿಗೆ ಕೊಟ್ಟಂತ ಒಂದು ಆ ಹೆಸರು ಅಂತ ಕೂಡ ನೋಡ್ತೀವಿ ಈ ರೀತಿ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಸತ್ಯವೇದದಲ್ಲಿ ಅನೇಕ ಪ್ರವಾದನೆಗಳು ಇದರ ಬಗ್ಗೆ ಇರೋದು ಕೂಡ ನಮ್ಗೆ ಗೊತ್ತುಂಟು ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ದಾವಿದನ ಮಗನಾದ ಏಸು ಕ್ರಿಸ್ತನು ಅಥವಾ ಆ ಅಲ್ಲಿ ಏಸು ಕ್ರಿಸ್ತನ ಸಮಯದಲ್ಲೂ ಕೂಡ ಎಷ್ಟೋ ಸಮಯದಲ್ಲಿ ಜನರು ಆತನ ದಾವಿದನ ಕುಮಾರನೆ ಅಂತ ಅಥವಾ ಮಗನೆ ಅಂತ ಹೇಳುವಂತ ಮಾತುಗಳು ಪ್ರವಾದ್ನೆಯಲ್ಲಿ ಕೀರ್ತನೆಯಲ್ಲಿ ನಾವು ನೋಡುವಾಗ ದಾವಿದನ ಕರ್ತನು ಅಂತ ಬರುವಂತ ವಿಷಯಗಳು ಸೊ ಇದು ಎರಡು ವಿಷಯಗಳನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂತಾನೆ ಈ ದಿನದ ಒಂದಷ್ಟು ಪಾಠ ಇದು ಸ್ವಲ್ಪ ಗಮನ ಕೊಟ್ಟು ಕೇಳುವಂತ ಸ್ಟಡಿ ಯಾಕಂದ್ರೆ ಇದರಲ್ಲಿ ನಾನಾ ವಿಷಯಗಳು ದಾವಿದನ ಅಥವಾ ಏಸು ಕ್ರಿಸ್ತನ ಆ ವಂಶ ಯಾವ ರೀತಿ ಇತ್ತು ಅಂತ ಕೂಡ ನಮಗೆಲ್ಲ ಗೊತ್ತಿದೆ ಗೊತ್ತಿರುವಂಥದ್ದೇ ಸ್ವಲ್ಪ ನಾವು ಅದನ್ನ ಗಮನ ಕೊಟ್ಟು ಕೇಳಿದಾಗ ಈ ಒಂದು ಹೆಸರಿನ ಒಂದು ಅರ್ಥಗಳು ನಾವು ಸಂಪೂರ್ಣವಾಗಿ ಗ್ರಹಿಸ್ಕೊಳ್ಳೋಕ್ಕೆ ಇದು ಒಂದು ಅವಕಾಶ ಕೊಡುವಂತ ಪಾಠ ಸೊ ಮೊದಲನೆಯದಾಗಿ ನಾವು ಏನು ನೋಡೋಣ ಅಂದ್ರೆ ದಾವಿದನ ಮಗನು ಅಂತ ಏಸು ಕ್ರಿಸ್ತನಿಗೆ ಒಂದು ಹೆಸರಿದ್ದನ್ನ ಯಾವ ರೀತಿ ಇದನ್ನ ನಾವು ಅರ್ಥ ಮಾಡ್ಕೋಬೋದು ಇದನ್ನ ಯಾವ ರೀತಿ ನಾವು ನಮ್ಮ ಮನಸ್ಸಲ್ಲಿ ಈ ವಿಷಯವನ್ನ ಕುರಿತು ನಾವು ಧ್ಯಾನ ಮಾಡಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಏಸು ಕ್ರಿಸ್ತನ ಜನನ ಮರ್ಯಾಳಿನ ಹೊಟ್ಟೆಯಲ್ಲಿ ಈ ಜನನ ಆಗಿದ್ದು ನಮ್ಗೆ ಗೊತ್ತಿರೋ ವಿಷಯ ಆ ರೀತಿ ಇರುವಾಗ ಈ ಜನನದ ವಿಷಯದಲ್ಲಿ ಅಥವಾ ಏಸು ಕ್ರಿಸ್ತನು ಹುಟ್ಟಿದ ವಿಷಯವನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡುವಾಗ ನಮಗೆ ಬೇಸಿಕ್ ಸಬ್ಜೆಕ್ಟಲ್ಲೇ ಸಹೋದರರು ಏನ್ಮಾಡ್ತಾರೆ ಅಂದರೆ ಏಸು ಕ್ರಿಸ್ತನ ಬಗ್ಗೆ ಮಾತನಾಡುವಾಗ ಅಥವಾ ಟ್ರಿನಿಟಿ ತ್ರಿತ್ವ ಅನ್ನುವ ಒಂದು ಸಬ್ಜೆಕ್ಟ್ ಬರುವಾಗ ಅದರಲ್ಲಿ ಯೇಸುಕ್ರಿಸ್ತನ ಬಗ್ಗೆ ಅವರು ನಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಡುವಾಗ ಅಲ್ಲಿ ಯೇಸು ಕ್ರಿಸ್ತನ ಒಂದು ಜನ್ಮ ಆ ಜನ್ಮದ ಜನ್ಮ ಕೊಟ್ಟಿದ್ದ ಒಂದು ವಿಷಯದಲ್ಲಿ ಯಾವ ರೀತಿ ಯೇಸು ಕ್ರಿಸ್ತನು ವಂಶಾವಳಿ ಯಾವ ರೀತಿ ಇತ್ತು ಅಂತ ಕೂಡ ನಮಗೆ ತಿಳಿಸುವಂತದ್ದಾಗಿದೆ ಸೊ ನಮ್ ನಮ್ಗೆ ಮತ್ತೆ ಈ ವಿಷಯನ ಜ್ಞಾಪಕಕ್ಕೆ ತರಬೇಕಾದ್ರೆ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ನಾಥಾನ್ ವಿಷಯದಲ್ಲಿ ನಾವು ನೋಡುವಂತ ಒಂದು ಕಾರ್ಯ ಇದೆ ಏನಂದ್ರೆ ಆ ಯೇಸುಕ್ರಿಸ್ತನ ತಾಯಿಯಾದ ಮರಿಯಾಳನ ಒಂದು ವಂಶವಳಿ ಯಾರ ಒಂದು ವಿಷಯದಲ್ಲಿ ಬರ್ತದೆ ಅಂತ ನೋಡ್ಬೇಕಾದ್ರೆ ಲೂಕನು ಈ ವಂಶಾವಳಿಯನ್ನೇ ವಂಶಾವಳಿಯನ್ನ ಅವರು ಬರೆಯುವಾಗ ಲೂಕನ ಸುವಾರ್ತೆಯಲ್ಲಿ ಇದು ಮರಿಯಾಲಿನ ಮೇರಿ ಆತನ ಯೇಸುಕ್ರಿಸ್ತನ ತಾಯಿಯ ವಂಶಾವಳಿ ಬಗ್ಗೆ ಅಲ್ಲಿ ತಿಳಿಸುವಂತದ್ದಾಗಿದೆ ಇದೆಲ್ಲರೂ ಗೊತ್ತಿರೋ ವಿಷಯ ಅದೇ ರೀತಿಯಲ್ಲಿ ತಂದೆಯಾದ ಯೋಸೇಪನ ಒಂದು ವಂಶಾವಳಿಯನ್ನ ತಗೊಂಡಾಗ ಅದನ್ನು ದಾವಿದನ ಒಂದು ವಂಶಾವಳಿಯಿಂದಾನೇ ಬಂದಿರುವಂಥದ್ದು ಅಂತ ನೋಡ್ತೀವಿ ಇದು ಮತ್ತಾಯ ಸುವಾರ್ತೆಯಲ್ಲಿ ಯೋಸೇಪನ ವಂಶಾವಳಿ ಬಗ್ಗೆ ಮಾತನಾಡುವಂತ ವಿಷಯ ಲೂಕನ ಸುವಾರ್ತೆಯಲ್ಲಿ ಮರೆಯಾಳ ಒಂದು ವಂಶಾವಳಿಯ ಬಗ್ಗೆ ಮಾತನಾಡುವ ವಿಷಯ ಇದು ಎರಡು ವಂಶಾವಳಿಗಳು ಎಲ್ಲಿಗೆ ಹೋಗಿ ಅದು ಸೇರ್ತದೆ ಅಂತ ನೋಡ್ಬೇಕಾದ್ರೆ ದಾವಿದನು ಇದಕ್ಕೆ ಒಂದು ಆ ಮೂಲ ಕಾರಣ ಆಗಿರ್ತಾರೆ ದಾವಿದನ ಮೂಲಕನೇ ಈ ಎರಡು ವಂಶಾವಳಿನೂ ಬಂದಿದೆ ಅಂತ ನೋಡ್ತೀವಿ ಸೊ ಹಂಗಾದ್ರೆ ಈ ಎರಡು ವಂಶಾವಳಿ ಬರೋದಕ್ಕೆ ಯಾರು ಕಾರಣ ಅಂತ ನೋಡ್ಬೇಕಾದ್ರೆ ಒಂದು ಯೋಸೇಪಿನ ವಂಶಾವಳಿ ಮತ್ತಾಯದಲ್ಲಿ ಬರೆದಾಗ ಇದು ಸೋಲಮೋನನಿಗೆ ದಾವಿದನಿಂದ ಸೋಲಮೂನ ಮಗನಿಂದ ಬರುವಂತ ವಂಶಾವಳಿನೇ ಯೋಸೇಪನು ಅದೇ ರೀತಿ ದಾವಿದನ ಮಗನಾದ ನಾಥಾನ್ ಕಡೆಯಿಂದ ಬರುವಂತ ವಂಶಾವಳಿನೇ ಮೇರಿ ಮಾತೆ ಅನ್ನುವ ಇವರು ಇವ್ರದ್ದು ಇರುವ ವಂಶಾವಳಿ ಕೂಡ ನಾವು ನೋಡ್ತೀವಿ ಇದು ತುಂಬಾ ಮುಖ್ಯವಾದ ವಿಷಯ ಇದನ್ನ ಬೇಕಾದ್ರೆ ನಾವು ಒಂದು ವಚನ ಕೂಡ ಓದಿ ಇದನ್ನ ನಾವು ಸ್ಪಷ್ಟಪಡಿಸ್ಕೊಳ್ಳೋಣ ಲೂಕನ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೊಂದನೇ ವಚನ ಲೂಕನ ಸುವಾರ್ತೆ ಮೂರನೇ ಅಧ್ಯಾಯ ಮೂವತ್ತೊಂದನೇ ವಚನ ಅವನು ಇವನು ಮನನು ನಾನ್ ಮಗನು ಇವನು ಮಧ್ಯಾಹ್ನ ಮಗನು ಇವನು ನಾಥಾನೇನ ಮಗ ನಮ್ಮ ಮಗನು ಇವನು ದಾವಿದನ ಮಗನು ಇವನು ಇಸಾಯನ ಮಗನು ಓಕೆ ರೀ ಸೊ ಇಲ್ಲಿ ನಾವು ನೋಡಿದಾಗ ಹಿಂದೆಯಿಂದ ಹಂಗೆ ಹೋಗಿ ದಾವಿದನ ಹತ್ರ ನೆಲೆಸುವಂತ ಒಂದು ವಿಷಯವನ್ನ ನೋಡ್ತೀವಿ ಸೊ ಇಲ್ಲಿ ನಾವು ಈಗ ಲೂಕನ ಸುವಾರ್ತೆ ಮೂರು ಮೂವತ್ತಂದ್ರಲ್ಲಿ ನೋಡಿದಾಗ ಮರಿಯಾಳನು ಮರಿಯಾಳು ಯಾವ ಒಂದು ವಂಶಾವಳಿಯಲ್ಲಿ ಬಂದ್ರು ಅಂದ್ರೆ ಅಲ್ಲಿ ನಾಥಾನ್ ದಾವಿದನ ಮಗನಾದ ನಾಥಾನ್ ವಂಶಾವಳಿಯಿಂದ ಬಂದಿದ್ದನ್ನ ಅಲ್ಲಿ ಹೇಳುವಂತ ವಿಷಯ ಯೋಸೇಪನ ಒಂದು ವಂಶಾವಳಿಯನ್ನ ಮತ್ತಾಯ ಒಂದನೇ ಅಧ್ಯಾಯ ಆರನೇ ವಚನವನ್ನ ಓದೋಣ ಮತ್ತಾಯ ಒಂದನೇ ಅಧ್ಯಾಯ ಆರನೇ ವಚನ ಅರಸನಾದ ದಾವಿದನು ಇಸಾಯನು ಅರಸನಾದ ದಾವಿದನನ್ನು ಪಡೆದನು ದಾವಿದನು ಹುರಿಯನ ಹೆಂಡತಿಯ ಹೆಂಡತಿಯಾಗಿದ್ದ ಗಳಲ್ಲಿಯೂ ಶಲೋಮನನ್ನು ಪಡೆದನು ಹಾ ಓಕೆನಾ ಇದು ಶಲೋಮಿನ್ ಬಗ್ಗೆ ಮಾತಾಡುತ್ತೆ ಇದೇ ಒಂದನೇ ಅಧ್ಯಾಯ ಹದಿನಾರನೇ ವಚನ ಓದಿ ಹದಿನಾರನೇ ವಚನ ಮತ್ತಾಯ ಒಂದು ಹದಿನಾರು ಓದಿ ಯಾಕೋಬನು ಮರಿಯಳ ಗಂಡನಾದ ಯೋಶೇಪನನ್ನು ಪಡೆದನು ಹಾ ಓಕೆ ಸಾಕು ಸೊ ಅಲ್ಲಿ ನಾವು ನೋಡಿದಾಗ ನಮಗೆ ಕ್ಲಿಯರ್ ಆಗಿ ಈಗ ಅಂಡರ್ಸ್ಟ್ಯಾಂಡ್ ಆಯ್ತು ಈ ವಂಶಾವಳಿಗಳು ಯಾವ ರೀತಿ ಬರೆಯಲ್ಪಟ್ಟಿದೆ ಅಂದ್ರೆ ಮರಿಯಾಳ ಒಂದು ವಂಶಾವಳಿ ನಾಥಾನ್ ಮಗನಾದ ದಾವಿದನ ಮಗನಾದ ನಾಥಾನ್ ವಂಶಾವಳಿಯಿಂದ ಬಂದಿರುವಂತದ್ದು ಸೊಲಮೋನ್ ವಂಶಾವಳಿ ಬಂದಿದ್ದು ಯುವಸೇಪನು ಅಂತ ಗೊತ್ತು ಸೊ ಇದು ಎರಡು ವಂಶಾವಳಿಗಳು ದಾವಿದನಿಂದನೇ ಬಂದಿದ್ದೆ ಅಂತ ನೋಡ್ತೀವಿ ಸೊ ಇದು ಯಾಕೆ ಈ ಒಂದು ವಿಷಯನ ನಾವು ನಾವು ಇಷ್ಟು ಒತ್ತಡ ಮಾಡಿ ಅಥವಾ ಒತ್ತಾಯ ಮಾಡಿ ನಾವು ನೋಡುವಂತದ್ದಾಗಿದೆ ಅಂದ್ರೆ ತಂದೆಯಾದ ದೇವರು ದಾವಿದನಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಂತ ಕಾರ್ಯ ನಿನ್ನ ಮೂಲಕನೇ ಮೆಸಯಾನು ಮೆಸಯ ಬರುವಂತ ಒಂದು ವಿಷಯ ಅಂತ ದಾವಿದನಿಗೆ ಒಂದು ಪ್ರವಾದನೆ ಮೂಲಕ ದಾವಿದನಿಗೆ ಒಂದು ಆಶ್ವಾಸನೆ ಕೊಡುವಂತ ವಿಷಯ ಅದಕ್ಕೋಸ್ಕರನೇ ನಾವು ನೋಡ್ತಾ ಇರೋದು ಈಗ ಯೋಸೇಪು ಮತ್ತೆ ಮರಿಯಾಲ್ ಮರಿಯಾ ಅವರ ಮೇರಿ ಅವರ ಒಂದು ವಂಶಾವಳಿಗಳನ್ನ ನೋಡಿದ ದಾವಿದಿಂದನೇ ಬಂದಿರೋದು ಅಂತ ನೋಡ್ತೀವಿ ಇದು ಒಂದು ಸ್ಪಷ್ಟ ಆಯ್ತು ಈಗ ಎರಡನೇದು ನಾವು ಏನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಕ್ರಿಸ್ತನು ಇಸ್ರೇಲ್ ಜನಾಂಗದ ಅಥವಾ ಕ್ರಿಸ್ತನು ದೀದನ ಕುಮಾರನು ಅಂತ ಹೇಳುವಾಗ ಇಸ್ರೇಲ್ ಜನಾಂಗಕ್ಕೆ ಕ್ರಿಸ್ತನು ಆತನ ಒಂದು ರಾಜ್ಯಭಾರವನ್ನ ಮಾಡುತ್ತಾರೆ ಅಂತ ಹೇಳುವಂತ ಒಂದು ಪ್ರವಾದನೆಗಳನ್ನ ನೋಡುವಾಗ ಇದು ಈ ಒಂದು ಪ್ರವಾದನೆಯಲ್ಲಿ ಏಸು ಕ್ರಿಸ್ತನು ದಾವಿದನ ಮಗನಾಗಿ ಆಳ್ವಿಕೆ ಮಾಡ್ತಾನೆ ಅಂತ ಮಾಡ್ತಾರೆ ಅಂತ ಹೇಳುವಾಗ ಇದು ಯಾವ ಸಂಬಂಧದಲ್ಲಿ ಈ ವಿಷಯ ನಡೀತದೆ ಅಂತ ಹೇಳಬೇಕಾದ್ರೆ ಸಹೋದರ ಸಹೋದರೆ ಎರಡು ವಿಷಯಗಳು ನಾವು ಅರ್ಥ ಮಾಡಬೇಕು ಒಂದು ಮರಿಯಾಳಲು ಮತ್ತೆ ಯೋಸೇಪನು ಸೇರಿ ಸೇರಿದಂತ ಒಂದು ವಿಷಯವಾಗಿ ಈ ರಾಜಭಾರವನ್ನು ಯೇಸು ಕ್ರಿಸ್ತನು ಮಾಡುವಂತ ಒಂದು ವಿಷಯವಾಗಿ ಅದು ಹೇಳಲ್ಪಟ್ಟಿಲ್ಲ ನಮ್ ತುಂಬಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ಯೋಸೇಪನು ಮರಿಯಾಳಲು ಅಲ್ಲಿ ಗರ್ಭಿಣಿ ಅಂತ ಆತನಿಗೆ ಗೊತ್ತಾದಾಗ ಆತನು ಯೋ ಯೇಸು ಕ್ರಿಸ್ತನನ್ನ ದತ್ತು ಮಗನಾಗಿ ಅವರು ಸ್ವೀಕಾರ ಮಾಡಿ ಅವರು ಆತನನ್ನ ದತ್ತು ಮಗನಾಗಿದ್ರೂ ಆತನ ಸ್ವಂತ ಮಗನಂತೆ ಆತನನ್ನ ನಡೆಸಿದಂತ ವಿಷಯ ಕೂಡ ನಮಗೆ ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಗೊತ್ತಾಗಿದೆ ಸಹೋದರ ಸಹೋದರ ಸೊ ಹಂಗಿರುವಾಗ ಇವರು ಇಬ್ಬರು ಸಂಬಂಧದಿಂದನೇ ಏಸು ಕ್ರಿಸ್ತನಿಗೆ ದಾವೀದನ ಕುಮಾರನು ಅಂತ ಹೆಸರು ಬಂತ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲು ಆ ರೀತಿ ಇಲ್ಲ ನಾವು ನೋಡಿದಂತ ವಿಷಯಗಳು ಮರೆಯಾಡಲು ತಂದೆಯ ದೇವರ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ಆ ಒಂದು ಗರ್ಭಿ ಗರ್ಭಿಣಿ ಆದ ನಂತರ ಯೋಸೇಪನು ಅದನ್ನ ಸ್ವೀಕಾರ ಮಾಡಿ ಯೇಸುಕ್ರಿಸ್ತನನ್ನ ದತ್ತು ಮಗನಾಗಿ ಆತನು ಪಡ್ಕೊಂಡು ಮಗನಿನಂತೆ ಆತನನ್ನ ಸಾಕಿರೋ ವಿಷಯಗಳು ಕೂಡ ನಮಗೆ ಗೊತ್ತಾಗಿರುವಂತದ್ದಾಗಿದೆ ಸೊ ಹಂಗಿರುವಾಗ ಯೋಸೇಪನ ಮಗನು ಅಂತ ಆವಾಗ ಹೇಳಬೇಕಾದ್ರೆ ಅದು ಯುವಸೇಪನಿಂದ ಬಂದಂತ ಒಂದು ಆ ಯೋಸೇಪಿನ ಕಡೆಯಿಂದ ಬಂದಂತ ಮಗನು ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ತಾವಿದನು ಮಗನು ಅಂತ ಹೇಳಿದ್ರೆ ಅದು ಸರಿಯಾಗಿ ಇರುವಂತ ಒಂದು ವಿಷಯ ಅಂತ ನೋಡ್ತೀವಿ ಸರಿ ಈಗ ಇನ್ನೊಂದು ಮುಖ್ಯವಾದ ವಿಷಯವನ್ನ ಕೂಡ ನೋಡ್ಬೇಕು ನಾವು ಈಗ ದಾವಿದ ಯೋಸೇಪನ ಮಗ ಯೋಸೇಪನ ಮಗನು ಅಂತ ಅಥವಾ ಯೋಸೇಪನ ವಂಶಾವಳಿಯಿಂದಾನೆ ಯೇಸು ಕ್ರಿಸ್ತನನ್ನ ದಾವಿದನ ಮಗನು ಅಂತ ಕರೆಯಲ್ಪಡ ಪಡಕ ಪಡ್ತದ ಅಂತ ನೋಡ್ಬೇಕಾದ್ರೆ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಾವು ಸತ್ಯವೇದವನ್ನ ನಿಧಾನಕ್ಕೆ ಪರಿಶೀಲನೆ ಮಾಡುವಾಗ ತಂದೆಯ ದೇವರು ಒಂದು ಆಜ್ಞೆಯನ್ನ ಕೊಟ್ಟಿರ್ತಾರೆ ದಾವಿದನಿಗೆ ಆಜ್ಞೆಯನ್ನ ಕೊಡುವಾಗ ಒಂದು ನ ಹಾಕಿರ್ತಾರೆ ನಿನ್ನ ಒಂದು ವಂಶಾವಳಿಯಿಂದ ಒಂದು ಅರಸನು ಬರ್ತಾರೆ ಅವರು ಇಡೀ ಲೋಕವನ್ನ ಆಳ್ವಿಕೆ ಮಾಡ್ತಾರೆ ಅಂತ ಹೇಳುವಾಗ ಇದನ್ನ ಹೇಳಿದ ನಂತರ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ನಿನ್ನ ವಂಶಾವಳಿಯಲ್ಲಿ ಬರುವಂಥವರು ನನ್ನನ್ನ ಮತ್ತೆ ನನ್ನ ಮಾತನ್ನ ಕೇಳಿ ನಡೆದರೆ ಮಾತ್ರ ಇದು ಸಾಧ್ಯವಾಗತ್ತೆ ಅಂತ ಹೇಳುವಂತ ಒಂದು ವಿಷ ಮುಖ್ಯವಾದ ವಿಷಯವನ್ನ ನಮ್ಮ ಮನಸ್ಸಿಗೆ ತಂದ್ಕೋಬೇಕು ಇದು ಎಲ್ಲಿ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರೇ ಕೀರ್ತನೆ ನೂರ ಮೂವತ್ತೆರಡು ಹನ್ನೊಂದು ಹನ್ನೆರಡು ವಚನಗಳನ್ನ ಹೋದ ಕೀರ್ತನೆ ನೂರ ಮೂವತ್ತ ಎರಡು ಹನ್ನೊಂದು ಹನ್ನೆರಡು ವಚನಗಳು ಓದನ ಯಾರಾದ್ರೂ ಯುಹೋನು ದಾವಿದನಿಗೆ ಮಾಡಿದ ಪ್ರಮಾಣ ಸರಿಯ ಯಹೋವನ್ನು ದಾವಿದನಿಗೆ ಮಾಡಿದ ಪ್ರಮಾಣವು ಸರಿಯಾಗಿ ಸರಿಯಾಗಿದ್ದು ಆತನು ಅದನ್ನು ಬದಲಾಯಿಸುವುದಿಲ್ಲ ತನ್ನ ಸಂತಾನವನ್ನು ನಿನ್ನ ಸಿಂಹಾಸನದ ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು ನಿನ್ನ ಮಕ್ಕಳು ನನ್ನ ನಿಬಂಧನವನ್ನು ನಾನು ಆಜ್ಞಾಪಿಸಿದ ಕಟ್ಟಳೆಗಳನ್ನು ಕೈಗೊಂಡು ನಡೆದರೆ ಅವರ ಮಕ್ಕಳು ನಿನ್ನ ಸಿಂಹಾಸನದಲ್ಲಿ ಸದಾಕಾಲ ಕೂತುಕೊಳ್ಳುವರು ಸರಿ ನೋಡಿದ್ರ ಈ ಒಂದು ಆಶ್ವಾಸನೆಯನ್ನ ತಂದೆಯ ದೇವರು ದಾವಿದನಿಗೆ ಕೊಡುವಾಗ ಒಂದು ಕಂಡೀಷನ್ ನ ಹಾಕದನ್ನ ನೋಡ್ತೀವಿ ನಾವು ನಿನ್ನ ಮಕ್ಕಳು ನನ್ನ ಮಾತಿಗೆ ವಿಧೇಯರಾಗಿರ್ಬೇಕು ಅನ್ನೋದನ್ನ ಹೇಳ್ತಾರೆ ಈ ರೀತಿ ಇದ್ದ ಪಕ್ಷದಲ್ಲಿ ಮಾತ್ರ ಎಂದೆಂದಿಗೂ ನಿನ್ನ ವಂಶಾವಳಿಯಲ್ಲಿ ಬರುವಂತವರು ಈ ಸಿಂಹಾಸನವನ್ನ ಅವರು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರು ಅಂತ ಹೇಳುವಂಥ ವಿಷಯವನ್ನ ನೋಡ್ತೀವಿ ಇದೇ ವಿಷಯವನ್ನ ದಾವಿದನು ಸೋಲಮುನಿಗೆ ಹೇಳುವಂತ ಕಾರ್ಯ ಕೂಡ ನಾವು ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಐದರಿಂದ ಏಳು ವಚನಗಳನ್ನ ಓದೋಣ ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಐದರಿಂದ ಏಳು ವಚನಗಳು ಅರಸ ಅರಸನಾಗಿ ನನ್ನ ಅಹ್ ಎರೇ ಇಸ್ರಾಲ್ ಅರಸನಾಗಿ ಮಾಡಿದ್ದನು ನನಗೆ ದಯ ಪಾಲಿಸಿದ್ದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೋಮನನ್ನು ಯಹುವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸ್ ಕುಳ್ಳಿರಿಸುವುದಕ್ಕೋಸ್ಕರವೇ ಆರಿಸಿಕೊಂಡನು ಸಾಕ ಐದರಿಂದ ಏಳು ಐದರಿಂದ ಏಳು ಹ್ಮ್ ಆತನು ಆತನು ನನಗೆ ನಿನ್ನ ಮಗನಾದ ಸಲೋಮನನೆ ನನ್ನ ಆಲಯವನ್ನು ಅದರ ಉಪ ಉಪಕರಣಗಳನ್ನು ಕಟ್ ಕಟ್ಟಿಸುವನು ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ ನಾನು ಅವನಿಗೆ ತಂದೆಯಾಗಿರುವನು ಇವನು ಅವನು ಈಗಿನಂತೆ ಈಗ ಈಗಿನಂತೆ ಯಾವಾಗಲೂ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆಯುವುದಾದರೆ ನನ್ನ ಅವನ ರಾಜ್ಯನ್ನು ಸದಾಕಾಲೆ ಆ ವಿಷಯಗಳನ್ನ ನೋಡುವಾಗ ತಂದೆಯ ದೇವರು ಸೋಲಮೋನ ಒಂದು ವಿಚಾರವಾಗಿ ನೋಡುವಾಗ ಅವನ ಒಂದು ವಂಶಾವಳಿಯಿಂದ ಬರುವಂತ ರಾಜರು ಅವರು ಸೋಲಮೂನ ಒಂದು ರಾಜ್ಯ ಭಾರವನ್ನ ಕಂಟಿನ್ಯೂ ಮಾಡೋರು ಎಂದೆಂದಿಗೂ ಸೋಲಮೂರನೆಯ ಸೋಲಮೂನಿನ ಒಂದು ರಾಜ್ಯಭಾರವನ್ನು ರಾಜ್ಯವು ಇರೋದು ಅಂತ ಹೇಳಿ ತಂದೆಯಾದೇವರು ಕೀರ್ತನೆಯಲ್ಲಿ ಹೇಳಿದಂತ ವಿಷಯವನ್ನ ನೋಡಿದ್ವಿ ಅದೇ ವಿಷಯವನ್ನ ಒಂದು ಪೂರ್ವ ತಂತ್ರದಲ್ಲಿ ನೋಡುವಾಗ ಅಲ್ಲಿ ಸಹೋದರ ಸಹೋದರರೇ ಆ ತಂದೆಯಾದೇವರು ದಾವಿದನಿಗೆ ಹೇಳಿದಂತ ವಿಷಯವನ್ನ ಇಲ್ಲಿ ನಮ್ಮ ಮನಸ್ಸಿಗೆ ತರ್ತಾರೆ ಅಲ್ಲಿ ಹೇಳ್ತಾರೆ ನಿನ್ನ ಮಗನಾದ ಸೋಲಮೂನೇ ನನ್ನ ಒಂದು ಮನೆಯನ್ನ ನನ್ನ ಒಂದು ಮನೆಯನ್ನ ಕಟ್ತಾರೆ ಅದು ಮಾತ್ರವಲ್ಲ ನನ್ನ ಒಂದು ಮಾತನ್ನ ತಪ್ಪದೆ ನಡೆದರೆ ಅವನು ಎನ್ ಅವನ ರಾಜ್ಯ ಭಾರವು ಎಂದೆಂದಿಗೂ ಇರ್ತದೆ ಅಂತ ಹೇಳುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹದ್ರ ಸೌಲ ಸೊ ಇದೆಲ್ಲ ಯಾಕೆ ನೋಡ್ತಾ ಇದ್ವಿ ಅಂದ್ರೆ ಸೋಲಮೋನಿಂದ ಇದು ಈ ಒಂದು ಸೋಲಮೋನಿನಿಂದ ಆ ಈ ಒಂದು ದಾವಿದನ ಮಗನಾದ ಯೇಸು ಕ್ರಿಸ್ತನು ಆ ಹುಟ್ಟಿದ್ರ ಅಂತ ನೋಡ್ಬೇಕಾದ್ರೆ ಈ ಒಂದು ವಚನವನ್ನ ನಾವು ನೋಡುವಾಗ ಫಸ್ಟ್ ಏನ್ ನೋಡಿದ್ವಿ ಅಂದ್ರೆ ಯೋಸೇಪನು ದತ್ತು ಮಗನಾಗಿ ಕ್ರಿಸ್ತನು ಇದ್ದನು ವಿನಃ ಯೋಸೋಪಿನ ಯಾವುದೇ ರೀತಿಯ ಒಂದು ಅಲ್ಲಿ ವಿಷಯ ತ್ರೈ ಕ್ರಿಸ್ತನು ಹುಟ್ಟೋದಿಕ್ಕೆ ಅಲ್ಲಿ ಕಾರಣವಾಗಿಲ್ಲ ಅಂತ ನೋಡ್ತೀವಿ ಸೊ ಇನ್ನೊಂದು ಒಂದು ರೀತಿಯಲ್ಲಿ ಯಾವ ಯಾವ ವಿಷಯವನ್ನ ನೋಡ್ತಾ ಇದ್ವಿ ಅಂದ್ರೆ ಈಗ ಸೋಲಮೋನಿಂದ ಯೋಸೇಪನು ಬಂದಿರೋದ್ರಿಂದ ಸೋಲಮೋನಿಗೆ ತಂದೆಯ ದೇವರು ಯಾವ ರೀತಿಯ ಒಂದು ಆಜ್ಞೆಯನ್ನ ಕೊಟ್ರು ಆ ಆಜ್ಞೆಯಲ್ಲಿ ಅವನು ಸಂಪೂರ್ಣವಾಗಿ ಅದನ್ನ ಕೈಗೊಂಡ್ನ ಅಥವಾ ಅದರಲ್ಲಿ ವಿಫಲನ ಆದ್ನ ಅಂತ ನೋಡ್ಬೇಕಾದ್ರೆ ನಮಗೆ ಪಾಠಗಳು ನಮಗೆ ನಮ್ಗೆ ಸತ್ಯವೇದ ವಿಷಯಗಳನ್ನ ನೋಡುವಾಗ ಸೋಲಮೂನನು ತಂದೆಯ ದೇವರು ಹೇಳಿದಂತ ಮಾತಿಗೆ ಅವನು ಕೈಗೊಳ್ಳದೆ ಅವನು ಮೀರಿದವನಾಗಿದ್ದ ಅವನು ಏಸುಕ್ ತಂದೆಯ ದೇವರು ಯಾವ ಒಂದು ಭರವಸೆಯನ್ನ ಕೊಟ್ಟಿದ್ರು ಅವನು ಎಂದೆಂದಿಗೂ ರಾಜ್ಯವನ್ನ ರಾಜ್ಯಭಾರವನ್ನ ನಡೆಸೋನು ಅಂತ ಹೇಳುವ ವಿಷಯ ಅಲ್ಲಿ ಸಂಪೂರ್ಣಗೊಳ್ಳಿಲ್ಲ ಯಾಕೆ ಅಂದ್ರೆ ಸಹೋದರ ಸಹೋದರರೇ ಅವನು ದೇವರ ಮಾತಿಗೆ ವಿಧೇಯನಾಗಿ ಇಲ್ದೆ ಇರೋದ್ರಿಂದ ಆ ಒಂದು ವಾಗ್ದಾನವು ಅಲ್ಲಿ ಕಟ್ಟಾಯಿತು ಅಂತ ನೋಡ್ತೀವಿ ಇದಕ್ಕಿನ್ನ ಒಂದು ವಚನ ಕೂಡ ಓದೋಣ ಒಂದು ಅರಸರು ಎರಡನೇ ಅಧ್ಯಾಯ ನಾಲ್ಕನೇ ವಚನ ಒಂದು ಅರಸರು ಎರಡನೇ ಅಧ್ಯಾಯ ನಾಲ್ಕನೇ ವಚನ ಯೋಹೋನು ನಿನ್ನ ಸಂತಾನದವರು ಓದಿ ಓದಿ ಸಿಸ್ಟರ್ ನಂಬಿಗಸ್ಥರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿಯೂ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೆ ಇಸ್ರಾಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವೆನು ಹ ನೋಡ್ರಿ ಇಲ್ಲೂ ಸಂಧ್ಯಾ ದೇವರು ಅವರ ವಾಗ್ದಾನವನ್ನ ಸ್ಪಷ್ಟಪಡಿಸ್ತಾರೆ ಆ ಸ್ಪಷ್ಟಪಡಿಸುವ ವಿಷಯದಲ್ಲಿ ಏನು ಕಂಡೀಷನ್ ಆಗ್ತಾರಂದ್ರೆ ನಿಮ್ಮ ವಂಶಾವಳಿಯಲ್ಲಿ ಯಾರೇ ಅರಸರು ಬಂದ್ರು ಅವರು ನನ್ನ ನಿಬಂಧನೆ ಅಥವಾ ನನ್ನ ಒಂದು ಮಾತಿಗೆ ವಿಧೇಯರಾಗಿದ್ರೆ ಮಾತ್ರ ಎಂದೆಂದಿಗೂ ನಿಮ್ಮ ರಾಜ್ಯಭಾರವು ಈ ಭೂಮಿಯಲ್ಲಿ ಸ್ಥಾಪನೆ ಆಗತ್ತೆ ಅಂತ ಹೇಳ್ತಾರೆ ಸೊ ಈ ವಿಷಯವನ್ನ ನಾವು ನೋಡಿದಾಗ ನಮಗೆ ಇತಿಹಾಸ ಅಥವಾ ದೇವರ ವಾಕ್ಯದಿಂದ ಏನು ಕಾರ್ಯ ನಮಗೆ ಸಿಗತ್ತೆ ಅಂತ ನೋಡ್ಬೇಕಾದ್ರೆ ಸೋಲಮೋನನು ಇದಕ್ಕೆ ಅರ್ಹನಾಗಿದ್ನಾ ಅಥವಾ ಸೊಲಮೂನನು ಇದರ ಪ್ರಕಾರ ನಡ್ಕೊಂಡ ಅಂತ ನೋಡ್ಬೇಕಾದ್ರೆ ನಿಜವಾಗಲು ಇಲ್ಲ ಅಂತ ನಮಗ್ ಗೊತ್ತಿಲ್ಲ ಅದರಿಂದ ಸೊಲಮೋನನ ವಂಶಾವಳಿಯಿಂದ ಯೋಸೇಪನಿಂದ ಯೇಸು ಕ್ರಿಸ್ತನು ಜನ್ಮ ಕೊಟ್ಟಿಲ್ಲ ಅನ್ನೋದಕ್ಕೆ ಇನ್ನೊಂದು ಒಂದು ವಿಷಯ ಕೂಡ ನಮ್ಗೆ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ಸೋಲಮೂನನು ಅವನ ರಾಜ್ಯಭಾರದಲ್ಲಿ ಅನೇಕ ದಿವಸ ಆದ ನಂತರ ಅವನು ದೇವರಿಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ಮಾಡಿ ಅನೇಕ ಹೆಂಡತಿಯರನ್ನ ಮಾಡಿ ಅನ್ಯ ದೇವರನ್ನ ಪೂಜೆ ಮಾಡಿ ಅದನ್ನ ಪೂಜೆ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟು ಇಸ್ರೇಲ್ ಜನಾಂಗವನ್ನ ಅವನು ದೇವರಿಂದ ದೂರ ಮಾಡಿದ್ದಂತ ವಿಷಯಗಳನ್ನ ನೋಡ್ತೀವಿ ಸೊ ಅದರಿಂದ ಅಲ್ಲಿ ದ ಸೋಲಮೋನನು ದೇವ್ ತಂದೆಯ ದೇವರು ಹೇಳಿದಂತ ಆಜ್ಞೆಗಳನ್ನ ಮೀರಿರೋದ್ರಿಂದ ತಂದೆಯ ದೇವರು ಹೇಳಿದಂತ ಕಂಡೀಷನ್ ಅಲ್ಲಿ ಅವನು ವಿಫಲನಾದ ಅದರಿಂದ ಸೋಲಮೋನ್ನ ಒಂದು ವಂಶಾವಳಿಯಿಂದ ಇಸ್ರೇಲನ್ನ ಆಳುವ ಒಂದು ಅರಸನು ಬರೋದಕ್ಕೆ ಸಾಧ್ಯವಿಲ್ಲದೆ ಆಯ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಅದರ ವಿಷಯವಾಗಿ ನಾವು ನೋಡುವಾಗ ಅನೇಕ ಕಾರ್ಯಗಳು ನಮಗೆ ತುಂಬಾ ಸ್ಪಷ್ಟವಾಗಿವೆ ಹಂಗಿರುವಾಗ ಈಗ ಆ ರೀತಿ ಇರುವಾಗ ಬೇರೆ ಯಾವ ಒಂದು ವಂಶಾವಳಿಯಿಂದ ಕ್ರಿಸ್ತನ ಅಥವಾ ಆ ದೇವರು ನೇಮಕ ಮಾಡಿರುವ ರಾಜನು ಅಲ್ಲಿ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಈಗ ಎರಡನೇ ವಂಶಾವಳಿನ ನಾವು ನೋಡುವಂತದ್ದಾಗಿದೆ ಯಾಕಂದ್ರೆ ತಂದೆಯ ದೇವರು ದಾವಿದನಿಗೆ ಒಂದು ಆಶ್ವಾಸನೆಯನ್ನ ಕೊಟ್ಟರು ಆತನ ಪ್ರಾಮಾಣಿಕವಾಗಿ ಇದ್ದಿದ್ದಕ್ಕೆ ಅವನು ದೇವರ ಮಾತಿಗೆ ವಿಧೆಯನಾಗಿದ್ದಕ್ಕೆ ಆತನಿಗೆ ದೇವರು ಒಂದು ಆಶ್ವಾಸನೆಯನ್ನ ಕೊಟ್ರು ಆಶ್ವಾಸನೆ ಏನಂದ್ರೆ ನಿನ್ನ ವಂಶಾವಳಿಯಿಂದಾನೇ ಇಸ್ರೇಲ್ನ ಆಳುವ ಅರಸನು ಬರ್ತಾರೆ ಅಂತ ಹೇಳ್ತಾರೆ ಅದು ಯೇಸು ಕ್ರಿಸ್ತನಿಗೆ ಸೂಚಕವಾಗಿರುವಂತ ವಿಷಯ ಈಗ ಸೊಲಮೊನಿಂದ ಬಂದಿಲ್ಲ ಅಥವಾ ಬರಕ್ಕೆ ಸಾಧ್ಯವಿಲ್ಲದಂಗ ಅಂತ ನಾವು ನೋಡಿದ್ವಿ ಸೊ ಆ ರೀತಿ ಇರುವಾಗ ಬೇರೆ ಯಾವ ವಂಶಾವಳಿಯಿಂದ ಬಂದ್ರು ಅಂತ ನೋಡ್ಬೇಕಾದ್ರೆ ಅದಕ್ಕೆ ಮರಿಯಾಳಿನ ವಂಶಾವಳಿಯಿಂದ ಕ್ರಿಸ್ತನು ಬರೋದಿಕ್ಕೆ ಅಲ್ಲಿ ಒಂದು ಅವಕಾಶವನ್ನ ತಂದೆಯ ದೇವರು ಮಾಡಿಕೊಟ್ರು ಅಂತ ಕೂಡ ನೋಡ್ತೀವಿ ಇದನ್ನ ನಾವು ಒಂದು ವಚನವನ್ನು ನೋಡಿದಾಗ ನಮ್ಗೆ ಸ್ವಲ್ಪ ಸ್ಪಷ್ಟ ಆಗತ್ತೆ ಆ ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಒಂದು ಪೂರ್ವತಾಂತ್ರ ಇಪ್ಪತ್ತೆಂಟನೇ ಅಧ್ಯಾಯ ಒಂಬತ್ತನೇ ವಚನ ಸಲೋಮನನೆ ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಆತನನ್ನೇ ಸೇವಿಸು ಯೋಹುನು ಎಲ್ಲಾ ಹೃದಯಗಳನ್ನು ಯಚ್ಚಿಸುವವನೋ ಎಲ್ಲಾ ಮನ್ ಮನಸ್ಸಂಕಲ್ಪಗಳನ್ನು ಬಲ್ಲವನೋ ಆಗಿರುತ್ತಾನೆ ಅಲ್ಲ ನೀನು ಆತನನ್ನು ಹುಡುಕುವುದಾದರೆ ಆತ ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು ಆ ನೋಡ್ರಿ ಎಚ್ಚರವಾಗಿ ದಾವಿದನು ಸೊಲಮೂನಿಗೆ ಹೇಳುವಂತ ಬುದ್ಧಿವಾದಗಳು ಈ ಬುದ್ಧಿವಾದದಲ್ಲಿ ನೋಡ್ಬೇಕಾದ್ರೆ ದಾವೀದನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ನನ್ನ ಮಗನಾದ ಸೊಲಮೂನೇ ನಿನ್ನ ತಂದೆಯಾದ ದೇವರನ್ನ ಸಂಪೂರ್ಣ ಹೃದಯದಿಂದ ನೀನು ಸೇವಿಸು ಅವ್ರು ಹೇಳಿದಂತ ಒಂದೊಂದು ಮಾತುಗೂ ನೀನು ಬೆಲೆ ಕೊಟ್ಟು ಅದಕ್ಕೆ ವಿಧೇಯನಾಗಿರು ಒಂದು ಪಕ್ಷ ನೀನು ಅವರನ್ನ ಹುಡುಕಿದ್ರೆ ಅವರು ನಿನಗೆ ಖಂಡಿತವಾಗಿ ಸಿಗ್ತಾರೆ ಅಥವಾ ಅವರ ಅವರನ್ನ ಹುಡುಕಿದೆ ಅಂತ ಹೇಳಿದ್ರೆ ಅವರ ವಾಕ್ಯಕ್ಕೆ ಗಮನ ಕೊಟ್ಟು ಅವರು ಹೇಳುವಂತ ದಾರಿಯಲ್ಲಿ ನಡೆದರೆ ನಿನ್ನ ನಿನಗೆ ಅವರು ಕಾಣಿಸ್ಕೊತಾರೆ ಒಂದು ವೇಳೆ ನೀನು ಆತನ ಆತನ ವಾಕ್ಯವನ್ನ ವಿಧೇಯತ್ವದಿಂದ ಆ ವಾಕ್ಯಗಳನ್ನ ನೀನು ಕೈಗೊಂಡಿಲ್ಲ ಅಂದ್ರೆ ನಿನ್ನನ್ನ ಶಾಶ್ವತವಾಗಿ ನಿನ್ನ ತೆಗೆದಾಕ್ತಾರೆ ಅಂತ ಹೇಳುವಾಗ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಕಟ್ ಆಫ್ ಅಂತ ಬರ್ತದೆ ಶಾಶ್ವತವಾಗಿ ತೆಗೆದಾಕ್ತಾರೆ ಅಂತ ಹೇಳುವಂತ ವಿಷಯ ಇದು ನಡೀತಾ ಅಂತ ನೋಡ್ಬೇಕಾದ್ರೆ ಇದು ನಡೀತು ಸಹೋದರ ಸಹದೇ ಯಾಕೆ ಅಂದ್ರೆ ಸೋಲಮೂನನ್ನು ತಂದೆಯ ದೇವರ ಜೊತೆ ಮಾಡಿಕೊಂಡಿದ್ದಂತ ಒಂದಷ್ಟು ಆ ವಾಗ್ದಾನಗಳು ಅಥವಾ ಆ ಕವನೆಂಟು ಏನ್ ಮಾಡ್ಕೊಂಡೋ ಅಲ್ಲಿ ನಿಮ್ಮ ಜನರಾದ ಇಸ್ರೇಲ್ ಜನರ ನಿಮ್ಮ ಸ್ವಕೀಯ ಜನರಾದ ಇಸ್ರೇಲರನ್ನ ನಾನು ಸರಿಯಾದ ರೀತಿಯಲ್ಲಿ ನಡೆಸಿ ನಿಮಗೆ ಮೆಚ್ಚಿಯಾಗಿ ನಡ್ಕೊಳ್ಳುವಂತೆ ನಾನು ಮಾಡ್ತೀನಿ ಅಂತ ಹೇಳಿದಂತ ಮಾತಿಗೆ ವಿರುದ್ಧವಾಗಿ ನಡೆದಂತ ಕಾರ್ಯಗಳನ್ನ ನೋಡುವಾಗ ದೇವರ ಕೋಪವು ಸೋಲಮೂನ ಮೇಲೆ ಅತಿ ಹೆಚ್ಚಾಗಿ ಅಲ್ಲಿ ಕಾಣಲ್ಪಡ್ತು ಅಂತ ನೋಡ್ತೀವಿ ಸಹೋದರ ಸಹೋದರೇ ಸೊ ನಮ್ಗೆಲ್ರಿಗೂ ಗೊತ್ತಿರೋದ್ರಿಂದ ಸೋಲಮೂನನು ಯಾವಾಗ ಈ ರೀತಿಯ ಒಂದು ಆ ತಪ್ಪನ್ನ ಮಾಡಿದಾಗ ತಂದೆಯ ದೇವರು ಕೋಪಗೊಂಡು ಅಲ್ಲಿ ಸೋಲಮೂನ ರಾಜ್ಯಭಾರವನ್ನ ಸ್ಥಗಿತಗೊಳ್ತಾರೆ ಅಥವಾ ಮತ್ತೆ ಆ ವಂಶಾವಳಿಯಿಂದ ರಾಜರು ಬರ್ದೇ ಇರಂಗೆ ಅಲ್ಲಿ ಮಾಡುವಂತ ಕಾರ್ಯ ನಮಗೆ ಸತ್ಯವೇದ ಒಂದು ಪರಿಚಯ ಇದೆ ಅಂತ ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿಗೆ ನಮ್ಗೆ ಇತಿಹಾಸ ಏನ್ ಹೇಳ್ತದಂದ್ರೆ ಯಾವಾಗ ಸೊಲಮೋನನು ಈ ರೀತಿಯ ಕೆಲಸವನ್ನ ದೇವರ ವಿರುದ್ಧವಾಗಿ ಮಾಡಿದ್ನೋ ಆವಾಗ ತಂದೆಯ ದೇವರು ಅಲ್ಲಿ ಒಂದು ಏನ್ರಿ ಒಂದು ರಿಸಲ್ಟ್ ಅಥವಾ ಒಂದು ನ ರಿಸಲ್ಟ್ನ ಕೊಡ್ತಾರಲ್ಲಿ ಏನಂದ್ರೆ ನಾನು ದಾವಿದನಿಗೆ ರಾಜ್ಯವನ್ನ ರಾಜ್ಯ ಬ ದಾವಿದನ ಮೂಲಕ ಯೇಸು ಕ್ರಿಸ್ತನು ಬರ್ತಾನೆ ಅಥವಾ ಆ ಒಂದು ಅರಸರು ಬಂದು ಇಡೀ ಲೋಕವನ್ನ ಆಳ್ತಾರೆ ಅಂತ ಹೇಳಿದೆ ಅದಕ್ಕೋಸ್ಕರ ಸೋಲಮೂಲನಿಂದ ಅದು ಬರ್ತದೆ ಸೋಲಮೂಲನಿಂದ ಬರೋದಿಕ್ಕೆ ತಂದೆಯಾದೇವರು ಅವಕಾಶ ಮಾಡಿಕೊಟ್ರು ಆದರೆ ಸೋಲಮೂಲನು ಅದಕ್ಕೆ ವಿಧೇಯನಾಗಿಲ್ದೆ ಇರೋದ್ರಿಂದ ತಂದೆಯ ದೇವರು ಏನಂತ ಒಂದು ಡಿಸಿಷನ್ ಕೊಡ್ತಾರೆ ನೋಡ್ರಿ ಒಂದು ಅರಸರು ಹನ್ನೊಂದನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರು ವಚನಗಳನ್ನ ಓದೋಣ ಒಂದು ಅರಸರು ಹನ್ನೊಂದನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರು ವಚನಗಳನ್ನ ಓದೋಣ ಇಸ್ರಾಯೇಲ್ ದೇವರಾದ ಯಹುವನು ಸುರಮೋ ನನಗೆ ಎರಡು ಸಾರಿ ಕಾಣಿಸಿಕೊಂಡು ಅನ್ನೇ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಅದನ್ನು ಮಾಡುವುದಿಲ್ಲ ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು ಆದರೆ ರಾಜ್ಯವನ್ನೆಲ್ಲ ಕಿತ್ತು ಕಿತ್ತುಕೊಳ್ಳುವುದಿಲ್ಲ ನನ್ನ ಸೇವಕನಾದ ದಾವಿದನಿಗೋಸ್ಕರ ನಾನು ಆರಿಸಿಕೊಂಡ ಆರಿಸಿಕೊಂಡ್ ಪಟ್ಟಣಗೋಸ್ಕರವು ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು ನಾವು ಓದಿದೀವಿ ಸೊ ಯಾವ ರೀತಿಯ ಒಂದು ಘಟನೆ ಅಂತ ನೋಡ್ಬೇಕಾದ್ರೆ ಸೋಲಮೂಲನ ಒಂದು ವಿಷಯದಲ್ಲಿ ದೇವರು ಎಷ್ಟು ಆಶ್ವಾಸನೆ ಇಟ್ಟಿದ್ರು ಅಂತ ನೋಡ್ಬೇಕಾದ್ರೆ ದಾವಿದನಿಗಿಂತ ಸೋಲಮೀನನಿಗೆ ಒಂದು ಶ್ರೇಷ್ಠವಾದ ಕೆಲಸವನ್ನ ತಂದೆಯ ದೇವರು ಕೊಟ್ಟಿದ್ರು ಆ ಶ್ರೇಷ್ಠವಾದ ಕೆಲಸವನ್ನ ಆತನು ಮಾಡೋದಕ್ಕೆ ಆ ಆ ಒಂದು ಇಡೀ ಇಸ್ರೇಲ್ ಜನಾಂಗದಲ್ಲಿ ಶಾಂತಿ ಸಮಾಧಾನವನ್ನ ಕೊಟ್ರು ನೋಡ್ರಿ ಎಂಥ ಒಂದು ವಿಷಯಗಳನ್ನ ಅವ್ರು ತಯಾರಿ ಮಾಡಿಕೊಟ್ರು ಸೋಲಮಿನ ಅಲ್ವಾ ಸೊ ಅಲ್ಲಿ ಹೇಳ್ತಾರೆ ಸೋಲಮೂನಿಂದ ಈ ದೇವಾಲಯ ಉಂಟಾಗಬೇಕು ಅದರಿಂದ ಆತನ ವೈರಿಗಳು ಯಾರೂ ಆತನ ಮೇಲೆ ಅವರು ಯುದ್ಧಕ್ಕೆ ಬರಬಾರ್ದು ಆ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿ ನಾನು ಶಾಂತಿ ಸಮಾಧಾನದಿಂದ ಸೋಲಮೂನನು ಸಂಪೂರ್ಣವಾಗಿ ಆತನ ಕಾನ್ಸಂಟ್ರೇಷನ್ ಎಲ್ಲಾನು ದೇವಾಲಯನ್ನ ಕಟ್ಟಬೇಕಾಗಿರುವ ಒಂದು ವಿಷಯದಲ್ಲಿ ನಾನು ಆತನನ್ನ ನಡೆಸ್ತೀನಿ ಅಂತ ಅಷ್ಟು ವಿಷಯಗಳನ್ನ ತಯಾರಿ ಮಾಡಿ ಅಲ್ಲಿ ಎಷ್ಟೋ ಕಡೆ ನಾವು ವಚನವನ್ನ ನೋಡ್ತೀವಿ ನನ್ನ ಮಗನಾದ ಸೋಲಮೂನಿಂದ ಈ ವಿಷಯಗಳು ನಡೀತದೆ ಅಂತ ಹೇಳುವಂತ ಕಾರ್ಯ ಕೂಡ ನೋಡ್ತೀವಿ ಆ ರೀತಿಯ ಒಂದು ಅವಕಾಶವನ್ನ ಸೋಲಮೂನನಿಗೆ ಕೊಟ್ಟರು ಸೋಲಮೂನಿಗೆ ಅದೇ ಒಂದು ದೊಡ್ಡ ಒಂದು ವಿಪರೀತವನ್ನು ಉಂಟು ಮಾಡುವ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತೀವಿ ಸೌಲ ಸಹೋದರ ಯಾವಾಗ ದೇವರು ಇಂಥ ಒಂದು ಸಮಾಧಾನ ಶಾಂತಿಯ ಪರಿಸ್ಥಿತಿಯನ್ನ ಸೊಲಮೂನ ಜೀವನದಲ್ಲಿ ತಂದ್ರು ಯಾವಾಗ ಸೊಲಮೋನನು ಆ ದೇವಾಲಯವನ್ನ ಕಟ್ಟಿ ಆತನ ಹೆಸರು ಅಲ್ಲಿ ಪ್ರಬ್ ಅಲ್ಲಿ ಆತನ ಹೆಸರು ತುಂಬಾ ಒಂದು ಹೆಸರುಗೊಂಡಿದ್ದಂತ ಒಂದು ವ್ಯಕ್ತಿಯಾಗಿ ಅವನು ಮಾರ್ಪಡೆಯಾಗಿ ದಿನ 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 ಅವನು ಜನರ ಮಧ್ಯದಲ್ಲಿ ಅವನು ತುಂಬಾ ಪಾಪ್ಯುಲರ್ ಆಗ್ತಾ ಆಗ್ತಾ ಆತನ ಹೃದಯ ದೇವರಿಂದ ದೂರ ಹೋದಂತ ಕಾರ್ಯಗಳನ್ನ ನೋಡ್ತೀವಿ ಅದನ್ನೇ ನಾವು ಈ ಅನ್ನ ಹನ್ನೊಂದು ಅಧ್ಯಾಯದಲ್ಲಿ ಓದುವಾಗ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ತಂದ್ಯ ದೇವ್ರು ಅಲ್ವಾ ಅಲ್ಲಿ ದೇವರು ಕೋಪಗೊಂಡು ಅಲ್ಲಿ ಹೇಳ್ತಾರೆ ನೀನು ನನ್ನ ವಿರುದ್ಧವಾಗಿ ನಡೆದಿರೋದ್ರಿಂದ ಅದರ ಪರಿಣಾಮ ಏನು ಅಂತ ಹೇಳಬೇಕಾದ್ರೆ ನಿನ್ನ ಭಾರವು ಇನ್ನು ನಡೆಯಲ್ಲ ನಿನ್ನ ಒಂದು ವಂಶಾವಳಿಯಿಂದ ಇನ್ನು ರಾಜರು ಬರೋದಿಕ್ಕೆ ನಾನು ಏನ ಮಾಡ್ತೀನಿ ನಾನು ಅದನ್ನ ಬಿಡಲ್ಲ ಅಂತ ಹೇಳಿ ದೇವರು ಅಂತ ಹೇಳ್ತಾರೆ ಸಹೋದರ ಸಹೋದರೇ ನೀನು ಮಾಡಿದಂತ ತಪ್ಪಿಗೆ ನಿನ್ನ ರಾಜ್ಯವನ್ನ ಈಗಲೇ ನಾನು ತೆಗೆದೆ ನಿನ್ನ ಮಗನಾದ ರೆಹೋಬಾಬನು ಬಂದಾಗ ಆತನಿಂದ ಆ ರಾಜ್ಯವನ್ನ ನಾನು ತೆಗಿತೀನಿ ಅಂತ ಒಂದು ಏನ್ರಿ ಕನ್ಸಿಡ್ರೇಷನ್ ಕೊಡ್ತಾರೆ ಸೌದ್ರ ಸಹೋದರೇ ಅದನ್ನು ಯಾಕೆ ಕೊಡ್ತಾರೆ ಅಂದ್ರೆ ದಾವಿದನ ನಿಮಿತ್ತ ಅಂತ ಹೇಳ್ತಾರೆ ದಿದನು ನನ್ನ ಮನಸ್ಸಿಗೆ ಮೆಚ್ಚುಗೆ ಆಗಿರುವಂತ ಒಂದು ಏನ್ರಿ ನನ್ನ ಹೃದಯಕ್ಕೆ ಮೆಚ್ಚುಗೆ ಆಗಿರುವಂತ ಒಂದು ವ್ಯಕ್ತಿಯಾಗಿರೋದ್ರಿಂದ ಆತನ ಒಂದು ಆತನಿಗೋಸ್ಕರ ನಿನ್ನನ್ನು ಈ ಒಂದು ರಾಜ್ಯಭಾರವನ್ನ ನಿನ್ನಿಂದ ನಾನು ತೆಗೆದೆ ತೆಗೆಯದೆ ನೀನು ಸತ್ತ ನಂತರ ನಿನ್ನ ಮಗನಾದ ರೆಹೋಬಾಂ ಮೂಲಕ ರೆಹೋಬಾಂ ಇಂದ ಅದನ್ನ ನಾನು ಕಿತ್ತುಕೊಳ್ಳುತ್ತೇನೆ ಅಂತ ಹೇಳುವಂತ ವಿಷಯ ಇದೆಲ್ಲ ನಮಗೆ ಗೊತ್ತಿದೆ ಅಲ್ವಾ ಸೊ ರೇಹೊಬಾಮನ ಬಂದ ನಂತರ ಯಾವ ರೀತಿ ಜರೋಬಾಮನಿಗೆ ಆ ಒಂದು ರಾಜ್ಯವನ್ನ ಕೊಟ್ಟರು ಹತ್ತು ರಾಜ್ಯವನ್ನ ಜರೋಬಾಮನ ತಕ್ಕೊಂಡು ಆ ರೆಹೋಬಾಮನು ಅವನು ತನಕ ಎರಡು ಒಂದು ಕೋತ್ರಕ್ಕೆ ಅವನು ರಾಜ್ಯಭಾರವನ್ನ ಮಾಡಿ ಅಲ್ಲಿ ಆ ರಾಜ್ಯಭಾರವು ಸಮಾಪ್ತಿ ಆಯ್ತು ಅಂತ ಕೂಡ ನೋಡ್ತೀವಿ ಅದಾದ ನಂತರ ಸಹೋದರ ಸಹೋದರೇ ಸೋಲಮೂನಿಂದ ಬಂದ ಮತ್ತೆ ಬರುವಂತ ರಾಜರು ಯಾರು ಅಂತ ನೋಡ್ಬೇಕಾದ್ರೆ ಜಹೋಕೀಮನು ಬರ್ತಾನೆ ಜಹೋಚಿನ್ ಬರ್ತಾನೆ ಅದಾದ ನಂತರ ಜದೇಕಿಯಾ ಬರ್ತಾರೆ ಸೊ ಜದೇಕಿಯ ಕಾಲ ಸಮಯದಲ್ಲಿ ಸಂಪೂರ್ಣವಾಗಿ ಸೋಲಮೋನಿನಿಂದ ಬಂದಂತ ಒಂದು ರಾಜ್ಯ ಭಾರ ಅಲ್ಲಿ ಮುಕ್ತಾಯಗೊಳ್ಳಿತು ಅಂತ ಕೂಡ ನಾವು ನೋಡ್ತೀವಿ ಸಾವಿರ ಸಾವಿರ ಸೊ ಈ ವಿಷಯಗಳನ್ನ ನೋಡುವಾಗ ಇದೆಲ್ಲಾನು ಏನಕ್ಕೆ ಈ ವಿಷಯಗಳನ್ನ ನಾವು ನೋಡಿದ್ವಿ ಅಂದ್ರೆ ದಾವಿದನ ಮಗನಾದ ಕ್ರಿಸ್ತನ ಒಂದು ವಿಷಯವನ್ನ ನೋಡುವಾಗ ಈ ದಾವಿದನು ಮಗನು ಅಂತ ಹೇಳುವಾಗ ಯೇಸು ಕ್ರಿಸ್ತನು ಸೋಲಮಿನ ವಂಶಾವಳಿಯಿಂದ ಯೋಸೇಪಿನಿಂದ ಹುಟ್ಟಿದ್ರ ಅಂತ ನೋಡ್ಬೇಕಾದ್ರೆ ನಮ್ಗೆ ಸ್ಪಷ್ಟವಾಗಿ ಈ ಸತ್ಯದ ಬೆಳಕಲ್ಲಿ ಬಂದ ನಂತರ ನಮ್ಗೆ ಏನ್ ಅಂದ್ರೆ ತಂದೆಯ ದೇವರ ಒಂದು ಶಕ್ತಿ ಬಲದಿಂದ ಯೇಸು ಕ್ರಿಸ್ತನು ಜನ್ಮ ಕೊಟ್ರು ಅಂತ ನೋಡ್ತೀವಿ ಅದು ದ ಯೋಸೇಪಿನ ಸಹಾಯದಿಂದಿಲ್ಲ ಮತ್ತೆ ಸೌಲಭನ ವಂಶಾವಳಿಯಿಂದ ಕೂಡ ಇಲ್ಲ ಅಂತ ನಾವು ಎರಡು ವಿಷಯಗಳನ್ನ ಸತ್ಯವೇದದ ವಾಕ್ಯಗಳಿಂದ ನಾವು ಸ್ಪಷ್ಟಪಡಿಸ್ತೇವೆ ಅಲ್ವಾ ಸೊ ಈಗ ಈ ವಿಷಯಗಳನ್ನು ನೋಡುವಾಗ ಇನ್ನ ಒಂದು ಎರಡು ಮೂರು ವಚನಗಳನ್ನ ನಾವು ಓದಿದ್ರೆ ನಮಗೆ ಯಾವ ರೀತಿ ತಂದೆಯ ದೇವರು ಈ ಒಂದು ವಿಷಯಗಳನ್ನ ಪ್ರವಾದನೆ ಮಾಡಿದ್ರು ಅಂತ ನಾವು ಪ್ರವಾದನೆಯೇ ಎರೆಮಿಯಾ ಪ್ರವಾದಿಯ ಒಂದು ವಿಷಯದಲ್ಲಿ ಆ ಆ ಒಂದು ಜರೋಬಾಮ ಆದ ನಂತರ ಬಂದಿದ್ದಂಥ ರಾಜರು ಕೂಡ ಯಾವ ರೀತಿ ರಾಜ್ಯಭಾರವನ್ನ ಅವರು ದೇವರು ಅದನ್ನ ತೆಗೆದುಹಾಕಿದ್ರು ಅಂತ ನೋಡಬೇಕಾದ್ರೆ ಎರೇಮಿಯಾ ಪ್ರವಾದಿಯ ಪುಸ್ತಕವನ್ನ ನಾವು ಸ್ವಲ್ಪ ಓದೋಣ ಎರೇಮಿಯಾ ಪ್ರವಾದಿಯ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕರಿಂದ ಮೂವತ್ತು ವಚನಗಳನ್ನ ಓದೋಣ ಎರೇಮಿಯಾ ಪ್ರವಾದಿಯ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೆರಡರಿಂದ ಜೀವದಾಣೆ ಯಹೋ ಯಾಕೆ ಮಗನು ಯಹೂದದ ಅರಸನು ಆದ ಪುಣ್ಯನೆಂಬ ನೀನು ಕೋನ್ಯನೆಂಬ ನೀನು ನನ್ನ ಬಲಗೈ ಮುದ್ರೆಯುಂಗರವಾಗಿದ್ದರೂ ನಾನು ನಿನ್ನನ್ನು ಅಲ್ಲಿಂದ ಕಿತ್ತು ಹಾಕುತ್ತಿದ್ದೇನು ನಿನ್ನ ಪ್ರಾಣವನ್ನು ಹುಡುಕಿ ನಿನ್ನಲ್ಲಿ ಭಯವನ್ನು ಹುಟ್ಟಿಸುವವರ ಕೈಗೆ ಅಂದರೆ ಬಾವೇಲಿನ ಅರಸನಾದ ನೆವಕಜ್ಞೆಚರಣ ಮತ್ತು ಕಸ್ತಿಯರ ಕೈಗೆ ಕೊಟ್ಟು ಬಿಡುವೆನು ನಿನ್ನನ್ನು ನಿನ್ನ ಹೆತ್ತ ತಾಯಿಯನ್ನು ಜನ್ಮ ಭೂಮಿಯಲ್ಲದ ಅನ್ಯ ದೇಶಕ್ಕೆ ಎಸೆದು ಬಿಡುವೆನು ಅಲ್ಲೇ ಸಾಯುವಿರಿ ಹಿಂದಿರುಗಬೇಕೆಂದು ಅಂಬಲಿಸುವ ದೇಶಕ್ಕೆ ಅವರು ಹಿಂದಿರುಗುವುದೇ ಇಲ್ಲ ಹನ್ನೆಂಬ ಈ ಮನುಷ್ಯನು ಅಸಡ್ಡೆಗೀಡಾದ ಒಡಪು ಗೋ ಗಡಿಗೆಯೋ ಯಾರಿಗೂ ಇಷ್ಟವಲ್ಲದ ಮಡಿಕೆಯೋ ಅವನು ಅವನ ಸಂತತಿಯವರು ಏಕೆ ಬೀಸಾಡಲ್ಪಟ್ಟಿದ್ದಾರೆ ನೋಡದ ದೇಶಕ್ಕೆ ಏಕೆ ಎಸೆಯಲ್ಪಟ್ಟಿದ್ದಾರೆ ದೇಶವೇ 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 ಯಹೋನ ಮಾತನ್ನು ಕೇಳು ಯಹೋನು ಇಂತೆನ್ನುತ್ತಾನೆ ಇವನನ್ನು ಮಕ್ಕಳಿಲ್ಲದವನು ವ್ಯರ್ಥ ಜನ್ಮದವನು ಎಂದು ಪಟ್ಟಿಯಲ್ಲಿ ಬರೆಯಿ ಬರೆಯಿರಿ ಇವನ ಸಂತಾನದಲ್ಲಿ ಇನ್ನು ಮೇಲೆ ಯಾವನು ದಾವಿದನ ಸಿಂಹಾಸನದಲ್ಲಿ ಕೂತು ಕೂತು ಯಹೋವ ಆಳಿ ಬಾಳನು ಆ ನೋಡ್ರಿ ಎಂತ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಅಂದ್ರೆ ಸೋಲಮೋಲನ ಆದ ನಂತರ ರೆಹಬಾಮನು ಬಂದು ರೆಹಬಾಮನ ಮೂಲಕ ಜಹೋಕಿಮ್ ಅನ್ನುವ ಒಂದು ರಾಜನು ಆ ರಾಜನ ಮಗನಾದ ಕೊಹಿಯ ಅನ್ನುವ ಒಂದು ವ್ಯಕ್ತಿಯ ಒಂದು ವಿಷಯವನ್ನ ನೋಡುವಾಗ ಅವನು ಕೂಡ ಮಾಡೋದಿಕ್ಕೆ ಮಾಡೋದಕ್ಕೆ ದೇವರು ಸಂಪೂರ್ಣವಾಗಿ ಆತನಿಗೆ ಕೊಟ್ಟಿಲ್ಲ ಅಂತ ನೋಡ್ತೀವಿ ಅದೇ ಎರೇಮಿಯ ಮೂವತ್ತಾರನೇ ಅಧ್ಯಾಯ ಮೂವತ್ತನೇ ವಚನವನ್ನ ನೋಡೋಣ ಎರೇಮಿಯ ಮೂವತ್ತಾರನೇ ಅಧ್ಯಾಯ ಮೂವತ್ತನೇ ವಚನ ಆದ ಕಾರಣ ಯಹುದದ ಅರಸನಾದ ಯಹೋ ಯಾಕಿಮನ ವಿಷಯದಲ್ಲಿ ಯಹೋನು ಇಂತೆನ್ನುತ್ತಾನೆ ಇವನ ಸಂತಾನದಲ್ಲಿ ಯಾವನು ದಾವಿದನ ಸಿಂಹಾಸನಾರೂಢನಾಗನು ಇವನ ಹೆಣವು ಬೀಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು ಹ ನೋಡ್ರಿ ಇದೆಲ್ಲ ನಾವು ನೋಡುವಾಗ ಸೌಲ ಮಾಡಿದಂತ ಒಂದು ದುಷ್ಕ್ರಿಯಕ್ಕೆ ಅವನು ಆದ ನಂತರ ಯಾರಿಗೂ ದಾವಿದನ ರಾಜ್ಯಭಾರವು ಎಂದೆಂದಿಗೂ ಶಾಶ್ವತವಾಗಿ ಅಲ್ಲಿ ಸೋಲಮೂಲನ ಮೂಲಕ ಆಗಲ್ಲ ಅಂತ ದೇವರು ಯಾವಾಗ ಆಜ್ಞಪಿಸಿದ್ರು ಅದೇ ತರ ಕಾರ್ಯಗಳು ನಡೀತು ಅಂತ ಎಲೆಮೆ ಪ್ರವಾದಿಯ ಪುಸ್ತಕದ ಮೂಲಕ ಈ ವಿಷಯಗಳನ್ನ ನೋಡ್ತೀವಿ ಅದೇ ರೀತಿ ಕಡೆಯದಾಗಿ ಸಿದೇಕಿಯ ವಂಶ್ ಸೋಲಮೂಲಿನ ವಂಶಾವಳಿಯಿಂದ ಬಂದ ಸಿದೇಕಿಯನ್ನು ಕಡೇ ರಾಜನಾಗಿದ್ದಿರೋದ್ರಿಂದ ಅವನಿಗೂ ತಂದೆಯ ದೇವರು ಎಝೇಕಿಯಾ ಪ್ರವಾದಿಯ ಮೂಲಕ ಒಂದಷ್ಟು ವಿಷಯಗಳನ್ನ ಹೇಳೋದನ್ನ ನಾವು ಓದ್ ನೋಡೋಣ ಎಝೇಕಿಯಾ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ವಚನಗಳು ಎಜೇಕಿಯಲ್ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಏಳು ವಚನಗಳು ಇಸ್ರಾ ದೊರೆಯೇ ದುಷ್ಟನೆ ಭ್ರಷ್ಟನೆ ನಿನಗೆ ಸಮಯವೂ ಹತ್ತರಿಸಿದೆ ಇದೇ ನಿನ್ನ ಅಪರಾಧದ ಕಡೆಗಾಲ ಕರ್ತನಾದ ಯಹೋವನು ಇಂತೆನ್ನುತ್ತಾನೆ ಮುಂಡಾಸವನ್ನು ಕಿತ್ತು ಬಿಡು ಕಿರೀಟವನ್ನು ಎತ್ತಿ ಹಾಕು ಎಲ್ಲವೂ ವ್ಯತ್ಯಾಸವಾಗಲಿ ಕೆಳಗಿನದನ್ನು ಮೇಲೆ ಮಾಡು ಮೇಲಿನದನ್ನು ಕೆಳಗೆ ಮಾಡು ನಾನು ದೊಬ್ಬಿ ಬಿಡುವೆನು ದೊಬ್ಬಿ ಬಿಡುವೆನು ಮತ್ತು ದೊಬ್ಬಿ ಬಿಡುವೆನು ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಬಂದು ಇದ್ದಂತಿರದು ಅವನಿಗೆ ರಾಜ್ಯವನ್ನು ವಹಿಸುವೆನು ಆ ಇಪ್ಪತ್ತೇಳು ಆಯ್ತಾ ಸಿಸ್ಟರ್ ಥ್ಯಾಂಕ್ ಯು ಸೊ ಇಲ್ಲಿ ಸಹೋದರ ಸಹೋದರ ನಾವು ನೋಡಿದ್ವಿ ತುಂಬಾ ಕ್ಲಿಯರ್ ಆಗಿ ಸತ್ಯವೇದದಲ್ಲಿ ವಿಷಯಗಳನ್ನ ನಾವು ಕುಲಂಕುಷವಾಗಿ ನೋಡುವಾಗ ಸೋಲಮೂಲನಿಗೆ ತಂದೆಯ ದೇವರು ಮಾಡಿದಂತ ಆಶ್ವಾಸನೆಗಳು ಆಜ್ಞೆಗಳು ಅಥವಾ ಅವನಿಗೆ ಕೊಟ್ಟಂತ ಎಲ್ಲಾ ರೀತಿಯ ಒಂದು ಆಶ್ವಾಸನೆಗಳು ಅದು ಕಂಡೀಷನಲ್ ಇತ್ತು ಅದು ಒಂದು ನಿಬಂಧನೆ ಅಥವಾ ಕಂಡೀಷನ್ ಬೇಸ್ ಮೇಲೆ ಇತ್ತು ನೀನು ಇದನ್ನ ಮಾಡಿದ್ರೆ ನಿನ್ನ ರಾಜ್ಯಭಾರವು ಶಾಶ್ವತವಾಗಿರ್ತದೆ ಇದನ್ನ ಮಾಡಕ್ಕೆ ನೀನು ಯಾವುದೇ ರೀತಿಯ ಒಂದು ವಿಷಯ ನೀನು ನೀನು ಮಾಡದೇ ಇದ್ದಾಗ ನೀನು ದೇವರ ವಿರುದ್ಧವಾಗಿ ನಡ್ಕೊಂಡ್ರೆ ನಿನ್ನ ರಾಜ್ಯಭಾರವು ತೆಗೆಯಲ್ಪಡ್ತದೆ ಅಂತ ಅಲ್ಲಿ ಹೇಳುವಂತ ಕಾರ್ಯ ಆಗಿದೆ ಆದರೆ ಸೋಲಮೂಲಿನ ವಂಶಾವಳಿ ದಾವಿದನ ವಂಶಾವಳಿಯಿಂದ ಬಂದ ಸೋಲಮೂಲಿನಿಂದ ಈ ರಾಜ್ಯ ಬರವು ತೆಗೆಯಲ್ಪಟ್ಟಿದ್ದೆ ವಿನಃ ದಾವಿದನ ವಂಶಾವಳಿಯಿಂದ ಅಲ್ಲಿ ಆ ಒಂದು ಏನ್ರಿ ಅರಸನು ಬರೋದನ್ನ ತಂದೆಯ ದೇವರು ನಿಲ್ಸಿಲ್ಲ ಯಾಕೆ ಅಂದ್ರೆ ಅದಕ್ಕೆ ಎರಡನೇ ಮಾರ್ಗವನ್ನ ಇಟ್ಟಿದ್ರು ಅದು ನಾಥಾನ್ ದಾವಿದನ ಮಗನಾದ ನಾಥಾನಿಂದ ಇನ್ನೊಂದು ಒಂದು ವಂಶಾವಳಿಯನ್ನ ಅಲ್ಲಿ ತಯಾರಿ ತಯ ತಯಾರಿಸಿದ್ರು ಅದೇ ಮರಿಯಾಲಿನ ಒಂದು ವಂಶಾವಳಿ ಸೊ ಈಗ ಇವತ್ತು ಏನ್ ಪ್ರೂವ್ ಮಾಡಿದ್ವಿ ಅಂದ್ರೆ ಇವತ್ತು ಏನು ವಿಷಯಗಳನ್ನ ನಾವು ನಾವು ತಿಳ್ಕೊಂಡ್ವಿ ಅಂದ್ರೆ ಸೊಲಮೋನಿನಿಂದ ದಾವಿದನ ವಂಶಾವಳಿ ಸಂಪೂರ್ಣಗೊಳ್ಳಿಲ್ಲ ಬರುವಂತ ಒಂದು ಪಾಠದಲ್ಲಿ ಯಾವ ರೀತಿ ನಾತಾನಿನಿಂದ ಈ ವಂಶಾವಳಿ ಸಂಪೂರ್ಣವಾಯಿತು ಅದಾದ ನಂತರ ಅದು ಆದಾಗ ನಮಗೆ ಏನ್ ಒಂದು ಮಾಹಿತಿ ಸಿಗತ್ತೆ ಅಂದ್ರೆ ದಾವೀದನ ಮಗನು ಅಂತ ಹೇಳು ಹೇಳುವಾಗ ಯಾವ ವಂಶಾವಳಿಯಿಂದ ದಾವಿದನ ಮಗನು ಅಂತ ಯೇಸು ಕ್ರಿಸ್ತನು ಕರೆಯಲ್ಪಡ್ತಾನೆ ಅಂತ ನಮಗ್ ಗೊತ್ತಾಗತ್ತೆ ನಮಗೆ ಬರುವಂತ ಕ್ಲಾಸಲ್ಲಿ ಈ ವಿಷಯವನ್ನ ಸಂಪೂರ್ಣ ಮಾಡೋಣ ಎರಡನೇದು ದಾವಿದನ ಕರ್ತನು ಅಂತ ಹೇಳುವಾಗ ಇದು ಯಾವ ರೀತಿ ನಾವು ಈ ವಿಷಯನ ನಾವು ಅರ್ಥ ಮಾಡ್ಕೋಬೇಕಂತ ಬರುವಂತ ಒಂದು ಕಡೆಯ ಒಂದು ಪಾಠದಲ್ಲಿ ಈ ಕಾರ್ಯಗಳನ್ನು ನೋಡೋಣ ಓಕೆನಾ ಸೊ ಅದರಿಂದ ಈ ದಿನ ಕೂಡ ಈ ವಿಷಯವನ್ನ ನಾವು ಓದಿದ್ದಂತ ವಿಷಯಗಳು ಮತ್ತೊಮ್ಮೆ ನೀವು ವಚನಗಳನ್ನ ಬರ್ ಬರ್ದಿರ್ತೀರಾ ನಾನ್ ನಂಬ್ತೀನಿ ಆ ವಚನಗಳನ್ನ ಮತ್ತೊಂದು ಸರಿ ಹೋದ್ರಿ ಓದಿ ನಾವು ಏನ್ ಸ್ಪಷ್ಟತೆಗೆ ಬರ್ಬೇಕಂದ್ರೆ ದಾವಿದನ ಮಗನು ಅಂತ ಹೇಳುವಾಗ ಸಾಲಮೋನಿನ ವಂಶಾವಳಿಯಿಂದ ದಾವಿದನ ಮಗನು ಅಂತ ಯೇಸು ಕ್ರಿಸ್ತನಿಗೆ ಆ ಹೆಸರು ಬಂದಿಲ್ಲ ಬದಲಾಗಿ ನಾತಾನ್ ಮಗನಿಂದ ಮರಿಯಾಳಿನ ಒಂದು ವಿಷಯದಿಂದ ದಾವಿದನ ಮಗನು ಅಂತ ಬಂತು ಅಂತ ಕೂಡ ಈ ದಿನದಲ್ಲಿ ನಮಗೆ ವಚನಗಳು ಸ್ಪಷ್ಟಪಡಿಸಿದ್ದು ಸೊ ನಾಥಾನಿಂದ ಬಂದಿದ್ದಂತ ವಿಷಯಗಳನ್ನ ಕೂಡ ಬರುವಂತ ದಿನದಲ್ಲಿ ಈ ವಿಷಯ ನೋಡೋಣ ಮತ್ತೆ ನಾವು ಶೀರ್ಷಿಕೆ ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ದಾವಿದನ ಕುಮಾರನು ಅನ್ನೋ ವಿಷಯದಲ್ಲಿ ಸೋಲಮೋನಿನಿಂದ ಅದಾಗಿಲ್ಲ ಅಂತ ನೋಡಿದ್ವಿ ನಾಥಾನಿಂದ ಯಾವ ರೀತಿ ಅದು ಪ್ರವಾದನೆ ಸಂಪೂರ್ಣಗೊಳ್ತು ಅಂತ ಬರೋ ಒಂದು ಪಾಠದಲ್ಲಿ ನೋಡೋಣ ಅದು ಮಾತ್ರವಲ್ಲ ದಾವೀದನ ಕರ್ತನು ಅಂತ ಯಾವ ರೀತಿ ಯೇಸು ಕ್ರಿಸ್ತನಿಗೆ ಹೆಸರು ಬಂತು ಅಂತ ಕೂಡ ನಾವು ಸ್ವಲ್ಪ ಅದರ ಒಂದು ಪಾಠವನ್ನ ಓದೋಣ ಈ ದಿನ ದೇವರು ಈ ಒಂದು ಅವಕಾಶವನ್ನ ಮಾಡಿಕೊಟ್ರು ಅದಕ್ಕೆ ತಂದೆಯ ದೇವರಿಗೆ ನಾವು ಸಂಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನಮ್ಮ ಕಣ್ ನಮ್ಮ ಒಂದು ಮನೋನೇತ್ರಗಳನ್ನ ತೆರೆದು ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆತನ ಆತ್ಮವನ್ನು ನಮಗೆ ಕೊಟ್ಟು ನಡೆಸಿರುವ ತಂದೆಯ ದೇವರಿಗೆ ನಮ್ಮ ಹೃದಯ ಪೂರ್ವಕವಾದ ವಂದನೆಗಳನ್ನ ತಿಳಿಸುತ್ತಾ ಈ ಒಂದು ಪಾಠವನ್ನು ನಾವು ಮುಕ್ತಾಯಗೊಳಿಸೋಣ ನಮ್ಮ ಮಧ್ಯದಲ್ಲಿರುವ ರವಿ ಬ್ರದರ್